नमस्कार। राज्य भारी मा 10 जिले येलो अलर्ट। बेंगलूरु उत्तर मा के तत्तर। सेप्टेंबर मा राज्य के कादिद्या कंटक। इदे विशेष मुलुगिद बेंगलूरु। नानु चैत्र राज। कर्नाटक जुलाई आगस्ट अब्बरिसी बोब्बिरिदिद्द मा राय सेप्टेंबर नल्लू कंटकवागि काडुत्तिद्दाने। सेप्टेंबर तिंगळ आरंभदल्लिये वरुणन आर्भट जोरागिये इदे। हवामान इलाखेय वरदियंते सेप्टेंबर नल्ली नगरदल्ली धाराकार मळे सुरिदिदे। सिलिकॉन सिटियल्ली मळे बिद्रे केळबेका, तग्गु प्रदेशगळिगे मळे नीरु नुग्गिद्दु भारी अवांतर सृष्टि माडिदे। ರಾಜ್ಯದಲ್ಲಿ ಭಾರಿ ಮಳೆ, 10 ಜಿಲ್ಲೆಗಳು ಯೆಲ್ಲೋ ಅಲರ್ಟ್। ಬೆಂಗಳೂರು ಉತ್ತರ ಮಳೆಗೆ ತತ್ತರ। ಸೆಪ್ಟೆಂಬರ್ ಮಳೆ ರಾಜ್ಯಕ್ಕೆ ಕಾದಿದ್ಯಾ ಕಂಟಕ। ಕರ್ನಾಟಕದಲ್ಲಿ ಜುಲೈ ಆಗಸ್ಟ್ ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆರಾಯ ಸೆಪ್ಟೆಂಬರ್ ನಲ್ಲೂ ಕಂಟಕವಾಗಿ ಕಾಡ್ತಿದ್ದಾನೆ। ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿಯೇ ವರುಣನ ಆರ್ಭಟ ಜೋರಾಗಿಯೇ ಇದೆ। ಹವಾಮಾನ ಇಲಾಖೆಯ ವರದಿಯಂತೆ ಸೆಪ್ಟೆಂಬರ್ ನಲ್ಲಿ ನಗರದಲ್ಲಿ ಧಾರಾಕಾರ ಮಳೆ ಸುರಿದಿದೆ। ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಿದ್ರೆ ಕೇಳಬೇಕಾ, ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದು ಭಾರಿ ಅವಾಂತರ ಸೃಷ್ಟಿ ಮಾಡಿದೆ। ಈಗಾಗಲೇ ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಸುರಿದಿದೆ। ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಧೋ ಎಂದು ಮಳೆ ಸುರಿದಿದೆ। ಭಾರಿ ಮಳೆಯಿಂದಾಗಿ ರಸ್ತೆಗಳು ತುಂಬಿ ಕೆರೆಯಂತಾಗಿದ್ವು। ವರುಣನ ಅಬ್ಬರ ಇಲ್ಲಿಗೆ ಮುಗಿಯೋದಿಲ್ಲ। ಇನ್ನು 3 ದಿನ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ। ಬೆಂಗಳೂರಿಗೆ ಕಾದಿದ್ಯಾ ಜಲಗಂಡಾಂತರ। ವೀಕ್ಷಕರೇ, ಬೆಂಗಳೂರು ಅಂದ್ರೆ ಹೈಟೆಕ್ ಸಿಟಿ ಅಂತಾರೆ। ಆದರೆ ಬೆಂಗಳೂರಿನಲ್ಲಿ ಸಣ್ಣ ಪ್ರಮಾಣದ ಮಳೆಯಾದರೂ 218 ಕ್ಕೂ ಅಧಿಕ ಪ್ರದೇಶಗಳು ಮಹಾಮಳೆಗೆ ಜಲಾವೃತವಾಗಿ ಹೋಗ್ಬಿಡುತ್ತವೆ। ಅದರಲ್ಲೂ ಈ ವರ್ಷದಲ್ಲಿ ಭೀಕರ ಮಳೆಯಾಗಿದ್ದರಿಂದ ವೃಷಭಾವತಿ ನದಿ ಕೆರಳಿತ್ತು, ಕೆಂಗೇರಿ ಹೆದ್ದಾರಿಯಲ್ಲಿರೋ ತಡೆಗೋಡೆ ಕುಸಿದಿತ್ತು। ಈ ಘಟನೆ ಒಂದು ಸಾಕು, ಬೆಂಗಳೂರಿನಲ್ಲಿ ಮಳೆಯಾದರೆ ಅದೆಂಥ ಘೋರ ದುರಂತ ಸಂಭವಿಸುತ್ತೆ ಅನ್ನೋದನ್ನ ಹೇಳೋಕೆ। ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಮಳೆ, ಇನ್ನು 3 ದಿನ ಭಾರಿ ಮಳೆ ಸಾಧ್ಯತೆ। ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಭಾರಿ ಮಳೆಯಾಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ। ಅಲ್ಲದೆ ಮುಂದಿನ 3 ದಿನಗಳ ಕಾಲ ನಗರದಲ್ಲಿ ಭಾರಿ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ। ಮಂಗಳವಾರ ಬೆಂಗಳೂರಿನ ಹಲವೆಡೆ ಸುಮಾರು ಅರ್ಧ ಗಂಟೆಗೂ ಅಧಿಕ ಸಮಯದ ಕಾಲ ಭಾರಿ ಮಳೆ ಸುರಿದಿದ್ದು ಮಲ್ಲೇಶ್ವರಂ, ಯಶವಂತಪುರ, ವೈಯಾಲಿಕಾವಲ್, ಪ್ಯಾಲೇಸ್ ಗುಟ್ಟಳ್ಳಿ, ಶ್ರೀರಾಮಪುರ, ಚಾಮರಾಜಪೇಟೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿದೆ। ಭಾರಿ ಮಳೆಯಿಂದಾಗಿ ರಸ್ತೆಗಳು ತುಂಬಿ ಕೆರೆಯಂತಾಗಿದ್ದವು, ಹೀಗಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು। ಮೆಜೆಸ್ಟಿಕ್, ಮಾಗಡಿ ರೋಡ್, ಚಾಮರಾಜಪೇಟೆ ಸೇರಿದಂತೆ ನಗರದ ಬಹುತೇಕ ಭಾರಿ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು। ಇನ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ। ಮುಂದಿನ 3 ದಿನಗಳ ಕಾಲ ಬೆಂಗಳೂರು, ಮೈಸೂರು, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ। ಮಳೆಯಾಗುತ್ತಿದೆ, ಮುಂಗಾರು ಚುರುಕಾಗಿದ್ದು ಗುಡುಗು ಸಹಿತ ವರುಣ ಆರ್ಭಟಿಸಲಿದ್ದಾನೆ। ಈಗಾಗಲೇ ಬೆಂಗಳೂರಿನಲ್ಲಿ 13 ಮಿಲಿಮೀಟರ್ ಮಳೆಯಾಗಿದ್ದು ಬೆಂಗಳೂರು ಪೂರ್ವ ಹಾಗೂ ಉತ್ತರದಲ್ಲಿ ಹೆಚ್ಚು ಮಳೆಯಾಗಲಿದೆ। ಮಳೆ ನಿರಂತರವಾಗಿ ಬಾರದೆ ಬಿಟ್ಟು ಬಿಟ್ಟು ಬರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ। ಮಲೆನಾಡು ಭಾಗದಲ್ಲಿ ಭಾರಿ ಮಳೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಆರೆಂಜ್ ಅಲರ್ಟ್ ಘೋಷಣೆ। ಬೆಂಗಳೂರು ಒಂದೇ ಅಲ್ಲ, ಮುಂದಿನ 4 ದಿನಗಳ ಕಾಲ ಮಲೆನಾಡು ಪ್ರದೇಶದಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ। ಈ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ। ಮುಂದಿನ 4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗಲಿದೆ। ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಇದೇ 5 ರವರೆಗೆ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ। ಸೆಪ್ಟೆಂಬರ್ 11 ರ ತನಕ ಕರ್ನಾಟಕದಲ್ಲಿ ಮಳೆ, ಕರ್ನಾಟಕದಲ್ಲಿ ನೈರುತ್ಯ ಮುಂಗಾರು ಚುರುಕುಗೊಂಡಿದೆ। ಸೆಪ್ಟೆಂಬರ್ 11 ರ ತನಕ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ। ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ। ಉತ್ತರ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ। ಬೆಂಗಳೂರು ನಗರದ ವಿವಿಧ ಪ್ರದೇಶಗಳಲ್ಲಿ ಮಂಗಳವಾರ ಸಂಜೆ ಭಾರಿ ಮಳೆಯಾಗಿದೆ। ಸಂಜೆ 6 ಗಂಟೆ ಸುಮಾರಿಗೆ ಆರಂಭವಾದ ಮಳೆ 9 ಗಂಟೆ ತನಕ ಬಂದಿದೆ। ಬುಧವಾರ ಸಹ ನಗರದಲ್ಲಿ ಮಳೆಯಾಗಲಿದೆ। ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ। ಉತ್ತಮ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿವೆ। ಕರ್ನಾಟಕದ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಕುರಿತ ಮಾಹಿತಿ ಇಲ್ಲಿದೆ। ನೈರುತ್ಯ ಮುಂಗಾರು ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದ್ದು ಬುಧವಾರ ರಾಜ್ಯದ 10 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ। ಕರಾವಳಿಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗುರುವಾರ ಹಾಗೂ ಶುಕ್ರವಾರ ಭಾರಿ ಮಳೆ ಸುರಿಯುವ ನಿರೀಕ್ಷೆ ಇದ್ದು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ। ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಎಷ್ಟಿದೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ। ಬೆಂಗಳೂರಿನ ಉತ್ತರ ಭಾಗದಲ್ಲಿ ಭಾರಿ ಮಳೆಯಾದ ವರದಿಯಾಗಿದೆ। ಸಹಕಾರ ನಗರದಲ್ಲಿ 120 ಮಿಲಿಮೀಟರ್ ಹಾಗೂ ಸಂಜಯನಗರದಲ್ಲಿ 127 ಮಿಲಿಮೀಟರ್ ಮಳೆಯ ವರದಿಯಾಗಿದೆ। ಬೆಳಗ್ಗೆ 12:30 ರವರೆಗೆ ಸಿಟಿ ಐಎಂಡಿಯಲ್ಲಿ 48 ಮಿಲಿಮೀಟರ್ ಮಳೆಯಾದ ವರದಿಯಾಗಿದೆ। ಇನ್ನು ರಾಜ್ಯದ ಡ್ಯಾಮ್ಗಳ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋದಾದರೆ ಆಲಮಟ್ಟಿ ಜಲಾಶಯದ ಮಟ್ಟ ಗರಿಷ್ಠ ಮಟ್ಟ 519.60 ಮೀಟರ್, ಹಿಂದಿನ ಮಟ್ಟ 519.60 ಮೀಟರ್, ಒಳಹರಿವು 18172 ಕ್ಯೂಸೆಕ್, ಹೊರಹರಿವು 18172 ಕ್ಯೂಸೆಕ್।
ಮಲಪ್ರಭಾ ಗರಿಷ್ಠ ಮಟ್ಟ 2079.95, ಇಂದಿನ ಮಟ್ಟ 2078.45, ಒಳಹರಿವು 8409, ಹೊರಹರಿವು 9414. ಘಟಪ್ರಭಾ ಗರಿಷ್ಠ ಮಟ್ಟ 2175, ಇಂದಿನ ಮಟ್ಟ 2175, ಒಳಹರಿವು 5980, ಹೊರಹರಿವು 5980. ಕದ್ರ ಗರಿಷ್ಠ ಮಟ್ಟ 34.50 ಮೀಟರ್, ಇಂದಿನ ಮಟ್ಟ 30.80 ಮೀಟರ್, ಒಳಹರಿವು 8583 ಕ್ಯೂಸೆಕ್. ಸೂಪಾ ಗರಿಷ್ಠ ಮಟ್ಟ 564 ಮೀಟರ್, ಇಂದಿನ ಮಟ್ಟ 554.59 ಮೀಟರ್, ಒಳಹರಿವು 3859 ಕ್ಯೂಸೆಕ್. ಲಿಂಗನಮಕ್ಕಿ ಪೂರ್ಣ ಮಟ್ಟ 1819 ಅಡಿ, ಇಂದಿನ ಮಟ್ಟ 1807.65 ಅಡಿ, ಒಳಹರಿವು 6838 ಕ್ಯೂಸೆಕ್. ಕಳೆದ ವರ್ಷದ ಮಟ್ಟ 1817.95 ಅಡಿ. ಭದ್ರ ಪೂರ್ಣ ಮಟ್ಟ 186 ಅಡಿ, ಇಂದಿನ ಮಟ್ಟ 183.10 ಅಡಿ, ಒಳಹರಿವು 4618 ಕ್ಯೂಸೆಕ್. ಕಳೆದ ವರ್ಷದ ಮಟ್ಟ 185.5 ಅಡಿ. ಮಾಣಿ ಪೂರ್ಣ ಮಟ್ಟ 594.36 ಮೀಟರ್, ಇಂದಿನ ಮಟ್ಟ 586.34 ಮೀಟರ್, ಒಳಹರಿವು 659 ಕ್ಯೂಸೆಕ್. ಕಳೆದ ವರ್ಷದ ಮಟ್ಟ 589.50 ಮೀಟರ್. ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 124.21 ಅಡಿಗಳು, ಒಳಹರಿವು 4519 ಕ್ಯೂಸೆಕ್, ಹೊರಹರಿವು 4794 ಕ್ಯೂಸೆಕ್. ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2859 ಅಡಿ, ಇಂದಿನ ಮಟ್ಟ 2856.42 ಅಡಿ, ಒಳಹರಿವು 955 ಕ್ಯೂಸೆಕ್, ಹೊರಹರಿವು 1275 ಕ್ಯೂಸೆಕ್. ಹೇಮಾವತಿ ಜಲಾಶಯ ಪೂರ್ಣ ಮಟ್ಟ 2922 ಅಡಿ, ಇಂದಿನ ಮಟ್ಟ 2920.27 ಅಡಿ, ಒಳಹರಿವು 3257 ಕ್ಯೂಸೆಕ್, ಹೊರಹರಿವು 5100 ಕ್ಯೂಸೆಕ್. ಕಬಿನಿ ಜಲಾಶಯ ಗರಿಷ್ಠ ಮಟ್ಟ 2284 ಅಡಿ, ಇಂದಿನ ಮಟ್ಟ 2282.99 ಅಡಿ, ಒಳಹರಿವು 4642 ಕ್ಯೂಸೆಕ್, ಹೊರಹರಿವು 2125 ಕ್ಯೂಸೆಕ್. ನೋಡಿದ್ರಲ್ಲ ಮಹಾಮಳೆಗೆ ರಾಜ್ಯದ ಡ್ಯಾಂಗಳು ಅದೆಷ್ಟರ ಮಟ್ಟಿಗೆ ಭರ್ತಿಯಾಗಿದೆ ಅಂತ. ಹೀಗೆ ಮಳೆ ಮುಂದುವರೆದ್ರೆ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಈ ವರ್ಷದ ಮಳೆ ದಶಕದ ಮಳೆ ದಾಖಲೆಯನ್ನೇ ಮುರಿದು ಬಿಟ್ಟಿದೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಗೊತ್ತಾ? ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್.